नमस्कार इवत्तु नावु ओल्ड गोवादल्लिरुवंतद्दु ओल्ड गोवान तुंब हळेय चर्च ई चर्चन बग्गे ओंदु विशेषगळिदे अदन्न तिळ्कोंडु निमगे हेळ्ता होग्तीनि नानु सो ओळगे रिस्ट्रिक्षन् इरबहुदु शूट माड्लिक्के फोटो तेगिलिक्के सो अदर होत्तागि ओंदष्टु माहिति सिगुत्ते ननगे अदु माहितिन निमगे तिळिसो प्रयत्न माड्तीनि बन्नि ಹಳೆಯ ಗೋವಾದ ತುಂಬ ವಿಶೇಷವಾದ ಮತ್ತು ವಿಶಿಷ್ಟವಾದ ಒಂದು ಚರ್ಚ್ ಇದು ಸೊ ಚರ್ಚ್ ಇದ ಕಡೆ ಮ್ಯೂಸಿಯಂ ಕೂಡ ಇದೆ ಸೊ ಚರ್ಚ್ ರೋಡಲ್ಲಿ ನಾವು ಹೋಗ್ತಾ ಇರುವಂಥದ್ದು ಈಗ ಗೋವಾದಲ್ಲಿ ಬಂದರೆ ಈ ಚರ್ಚ್ ಕೂಡ ಅಷ್ಟೇ ಆಕರ್ಷಕವಾಗಿರುವಂಥದ್ದು ಬೀಚು ಟೆಂಪಲ್ಲು ಅದರ ನಡುವೆ ಈ ಒಂದು ಓಲ್ಡ್ ಟೆಂಪಲ್ ಅಲ್ಲ ಚರ್ಚ್ ಇದು ಸೊ ಈ ಥರದ್ದು ವಿಶೇಷವಾದದ್ದು ಒಂದು ಕ್ಷಣ ಈ ಕ್ಷಣ ಎಲ್ಲರಿಗೂ ಖುಷಿ ಕೊಡುತ್ತೆ ನೋಡೋರು ಅಂತ ಹೇಳ್ತಾ ಒಳಗಡೆ ಹೋಗೋಣ ಅಲ್ಲಿ ಮಾಹಿತಿ ಸಿಕ್ಕರೆ ಒಂದಷ್ಟು ಹೇಳೋ ಪ್ರಯತ್ನ ಮಾಡ್ತೀನಿ ಹೊರಗಡೆ ಬಂದು ಸೊ ಬನ್ನಿ ಇದು ಗೋವಾದ ಜೀಸಸ್ ಬೆಸಿಲಿಕಾ ಚರ್ಚ್ ರೋಮನ್ ಕ್ಯಾಥಲಿಕ್ ಬೆಸಿಲಿಕಾ ಚರ್ಚ್ ಇದಾಗಿದೆ ಇದು ಗೋವಾದ ಅತ್ಯಂತ ಪುರಾತನ ಚರ್ಚ್ ಅಂದರೆ ತಪ್ಪೇ ಇಲ್ಲ ಈ ಚರ್ಚ್ ತುಂಬ ವಿಶೇಷವಾದದ್ದು ಈ ಚರ್ಚಲ್ಲಿ ಮತ್ತೊಂದು ವಿಶೇಷ ಇದೆ ಅದು ಸೇಂಟ್ ಫ್ರಾನ್ಸಿಸ್ ಸೆವೇರಿಯಾ ಅವ್ರಿಗೆ ಸಂಬಂಧಪಟ್ಟಿದ್ದು ಅದೇನು ಅದನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ಓಲ್ಡ್ ಚರ್ಚ್ನ ಆವರಣ ಸೊ ಇಲ್ಲೂ ಕೂಡ ಡ್ರೆಸ್ ಕೋಡ್ ಇರುವಂಥದ್ದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರುವಂಥದ್ದು ಕ್ಲೀನ್ ಆಗಿರುವಂಥ ಸಿಟಿ ಗೋವಾ ಸಿಟಿ ಓಲ್ಡ್ ಸಿಟಿ ಸೊ ಇದು ಎಲ್ಲರಿಗೂ ಗೊತ್ತಿರುವಂಥ ಒಂದು ಚರ್ಚ್ ಓಲ್ಡ್ ಗೋವಾನ ವಿಶೇಷವಾದ ಚರ್ಚ್ ಒಳಗಡೆ ಹೋಗೋಣ ಏನೆಲ್ಲ ಇರುತ್ತೆ ನೋಡ್ಬೋದು ನಿಮಗೆ ನೋ ಫೋಟೋಗ್ರಫಿ ನೋ ಯೂಸ್ ಆಫ್ ಮೊಬೈಲ್ ಮೆಂಟೈನ್ ಸೈಲೆನ್ಸ್ ಅಂತ ಅಂದರೆ ಸೈಲೆನ್ಸ್ ಮೆಂಟೈನ್ ಮಾಡಿ ಅನ್ನುವಂಥದ್ದು ಫಸ್ಟ್ ಅರ್ಥ ನೋಡ್ಬೋದು ಎಲ್ಲ ಕ್ಲೀನಾಗಿ ಏನೇನಿದೆ ಅಂತ ಒಳಗೆ ಹೋಗೋಣ ಇಲ್ಲಿಗೆ ಓ ಕ್ಯಾಮ್ರಾ ಆಫ್ ಮಾಡೋಣ ಈ ಚರ್ಚಲ್ಲಿ ಸೇಂಟ್ ಫ್ರಾನ್ಸಿಸ್ ಸೇವೇರಿ ಅವರ ಬಾಡಿ ಇದೆ ಈ ಬಾಡಿಗೆ ಮ್ಯಾಜಿಕಲ್ ಪವರ್ ಇದೆ ಅನ್ನುವಂಥದ್ದು ನಂಬಿಕೆ ಪ್ರತಿ 10 ವರ್ಷಕ್ಕೊಮ್ಮೆ ಇವರ ಬಾಡಿಯನ್ನು ಪ್ರದರ್ಶನಕ್ಕಿಡಲಾಗುತ್ತೆ ಸಾರ್ವಜನಿಕವಾಗಿ ಇನ್ನು ಈ ಚರ್ಚ್ ಬಗ್ಗೆ ಹೇಳೋದಾದರೆ 1594ರಲ್ಲಿ ಈ ಚರ್ಚ್ನ ನಿರ್ಮಾಣ ಕಾರ್ಯ ಶುರುವಾಯಿತು 1605 ಮೇ ತಿಂಗಳಲ್ಲಿ ಈ ಚರ್ಚನ್ನು ಧಾರ್ಮಿಕ ಉದ್ದೇಶಕ್ಕಾಗಿ ಸಮರ್ಪಿಸಲಾಗಿದೆ ಉಳಿದಂತೆ ಈ ಚರ್ಚ್ನ ವಾಸ್ತುಶಿಲ್ಪದ ಬಗ್ಗೆ ಮಾತಾಡೋದಾದರೆ ಬರೋಕ್ ವಾಸ್ತುಶಿಲ್ಪ ಹಾಗೂ ಪೋರ್ಚುಗೀಸ್ ವಾಸ್ತುಶಿಲ್ಪ ಎರಡನ್ನೂ ಹೊಂದಿರುವಂಥ ವಿಶೇಷವಾದ ಚರ್ಚ್ ಇದಾಗಿದೆ ವಿಶ್ವದಲ್ಲಿರುವ ಪೋರ್ಚುಗೀಸರ ಅದ್ಭುತಗಳೇನಿದೆ ಆ 7 ಅದ್ಭುತಗಳಲ್ಲಿ ಇದು ಕೂಡ ಒಂದು ಇನ್ನು ಈ ಚರ್ಚ್ಗೆ ಸಂಬಂಧಪಟ್ಟಾಗೆ ಮತ್ತಷ್ಟು ಹೇಳೋದಾದರೆ ಇಲ್ಲೂ ಬರುವ ಜನ ಚರ್ಚನ್ನು ನೋಡ್ತಾರೆ ಒಳಗಡೆ ಸುತ್ತಾಡ್ತಾರೆ ಹೊರಗೆ ಬಂದು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಖುಷಿ ಪಡ್ತಾರೆ ಗೋವಾದ ಅತ್ಯಂತ ಹಳೆಯ ಚರ್ಚ್ನ ವಿಶೇಷಗಳು ಇನ್ನೂ ಸಾಕಷ್ಟಿವೆ ಅವುಗಳಲ್ಲಿ ಕೆಲವನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸನ್ ಸೇವಿಯರ್ ಚರ್ಚ್ ಇದು ತುಂಬ ಹಳೆಯ ಚರ್ಚು ಗೋವಾ ಚರ್ಚು ಸೊ ಚರ್ಚಲ್ಲಿ ಸಾಕಷ್ಟು ರೆಸ್ಟ್ರಿಕ್ಷನ್ ಇದೆ ಮೊದಲಿನ ಥರ ಇಲ್ಲ ಈಗ ಸೊ ಒಳಗಿರುವಂಥ ಎಲ್ಲ ವಿಶೇಷವಾದ ಏನಪ್ಪ ಅಂದರೆ ರಿಲೇಟೆಡ್ ವಿಚಾರಗಳನ್ನು ತಿಳ್ಕೊಳ್ಳೋದಾದರೆ ಅಲ್ಲಿ ನೋಡ್ಕೋಬೋದು ಅಷ್ಟೇ ಬಿಟ್ಟರೆ ಈ ಒಂದು ಚರ್ಚಲ್ಲಿ ನಿಮಗೆ ಮೊದಲಿನ ಥರ ಇದ್ರ ಮೇಲೆ ಕೂಡಲಿಕ್ಕೆ ಆಗಲಿ ಬೆಂಚ್ ಮೇಲೆ ಕೂಡಲಿಕ್ಕೆ ಆಗಲಿ ಮತ್ತೊಂದಾಗಲಿ ಸಿಗೋಲ್ಲ ಈಗ ನೋಡೋದು ಹೊರಗೆ ಬರುವಂಥದ್ದು ಇದು ತುಂಬ ಹಳೆಯ ಚರ್ಚ್ ಗೋವಾದ ಹಳೆಯ ಚರ್ಚ್ ಸೊ ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ ಸೊ ಹೆಚ್ಚಿನ ಮಾಹಿತಿ ಅಥವಾ ಮತ್ತೊಂದು ಬಂದರೆ ಸೊ ಅದನ್ನು ನೀವು ಮತ್ತೆ ಗೂಗಲ್ ಸರ್ಚ್ ಮಾಡಬೇಕು ಯಾಕಂದರೆ ನನಗೆ ಗೊತ್ತಿರೋದನ್ನು ನಿಮಗೆ ವಿಜುವಲಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಗೋವಾದಿಂದ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ರೇವಂತ್ ಪಿ ಜೇವೂರ್